ಜನಸಾಮಾನ್ಯ ಪರವಾಗಿನ ಬೇಡಿಕೆಯನ್ನ ಇಟ್ಟು ಸರ್ಕಾರಗಳಿಗೆ ಇಕ್ಕಟ್ಟಿಗೆ ಸಿಲುಕಿ ಯೋಜನೆ ಕಾರ್ಯರೂಪಕ್ಕೆ ತರುವ ಉದ್ದೇಶ ಏಕೈಕ ಉದ್ದೇಶದಿಂದ ನಾನು ಈ ಪಾದಯಾತ್ರೆಯನ್ನ ಹಾಕೊಂಡಿದ್ದೀನಿ ಬಂದ್ರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅಂದ್ರೆ ಸಪೋರ್ಟ್ ಅಂದ್ರೆ ಭಾಗವಹಿಸಬೇಕು ಪಾದಯಾತ್ರೆಗಳಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮಗಳು ಏನ್ ಮಾಡಬೇಕು ಮುಂದಿನ ಚಟುವಟಿಕೆ ಏನ್ ಮಾಡಬೇಕು ಈಗ ನಾಳೆ ಜಮಖಂಡಿ ಬಂದ್ ಮಾಡಾರು ಎಲ್ಲ ಟ್ಯಾಕ್ಸಿ ಚಾಲಕರು ವಿಶ್ವಾಸ ಚಾಲಕರು ವ್ಯಾಪಾರ ಎಲ್ಲರಿಗೆ ಅಭಿವೃದ್ಧಿಗೆ ಮಾಂದಿ ಹಾಡುತ್ತಿದ್ದರು ಆಮೇಲೆ ವಿದ್ಯಾರ್ಥಿಗಳಿಗೆ ಕೊಟ್ಟ ಕೊಟ್ಟ ಆಮೇಲೆ ಕೂಲಿ ಕಾರ್ಮಿಕರು 25 ರೂಪಾಯಿ ಕೊಟ್ಟರೆ 100 ಕಿಲೋಮೀಟರ್ ನಿಕ್ಕಾರೆ 100 ಕಿಲೋಮೀಟರ್ ಅಂತಾರೆ ಕೊಟ್ಟ ಒಂದು ಜಿಲ್ಲೆಗಾಗಬಹುದು 25 ರೂಪೀಸ್ ಒಳಗ ಇಂತ ಒಂದು ಪವಿತ್ರವಾದಂತ ಅನುಕೂಲಕರವಾದಂತ ರೈಲ್ವೆ ರಸ್ತೆ ಇದು ಆ ನಿಟ್ಟಿನೊಳಗ ತಾವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ ನೀವು ಅಲ್ಲೇ ದಿಲ್ಲಿ ನಡಗಬೇಕು ಹಂಗ ನಾವು ಹೋರಾಟ ಮಾಡಬೇಕು 2008 ಈ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಂತ ಹೇಳಿ ನೀವು ಮಹಾಜನತೆ ಮೊದಲು ಹೋರಾಟ ಮಾಡಿದ್ರಿ ನೀವು ಹಿರಿಯರದ್ರಿ ನೀವು ಗೊತ್ತಿರಬೇಕು ರೈಲ್ವೆ ಬೇಕಂತ ಹೇಳಿ ಬಂದ್ ಮಾಡಿದಾಗ ಒಂದು ಕಪ್ಪ ಚಾ ಸಿಕ್ಕಿಲ್ಲ ಒಂದು ಗ್ಲಾಸ್ ನೀರು ಸಿಕ್ಕಿಲ್ಲ ಎಷ್ಟೋ ಜನ ಬಸ್ ಬಂದ ಕೋರ್ಟ್ ಬಂದ ಇತ್ತು ಶಾಲಾ ಕಾಲೇಜು ಬಂದ ಮಾಡಿ ನೀವು ಏನು ಬೇಡಿಕೆ ಇಟ್ಟಿತ್ತು ಅದು ಸ್ಯಾಂಕ್ಷನ್ ಆಗೈತಿ ಗಾಡಿನೂ ಬಂದು ಕಟ್ಟಿದಾಗ ನಿಂತೈತಿ ಗಾಡಿ ಹಾಕೊಳ್ಳೋದು ಅಷ್ಟೇ ನನ್ನ ಕೆಲಸ ಐತಿ ಆ ಕೆಲಸ ಎಲ್ಲರೂ ಸೇರಿ ಮಾಡ್ತೀನಿ ಅಂತ ಹೇಳಿ ನಾನು ನಂಬಿ 2 ವರ್ಷದ ಗಾಡಿ ಬರ್ತೈತೆ ಆದ್ರೆ ಮನಸ್ಸು ಮಾಡಬೇಕು ಇವ್ರ ಇಚ್ಛಾಸಕ್ತಿ ಇಲ್ಲ ನಾನು ಮೊನ್ನೆ ಹೇಳಿದ್ದೆ ಬರ್ದಿನ ನಂತರ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ 2010 ರೈಲ್ವೆ ಮುಂಗಡ ಪತ್ರದಲ್ಲಿ 2017 ಸಮಯವನ್ನು ಅಳವಡಿಸಿ 8 ಕೋಟಿ ಮುಗಿಬೇಕಾಗಿ ನಿಮ್ಮ ತಪ್ಪಿನಿಂದ ನಿಮ್ಮ ಬೇಕಾಳಜಿಯಿಂದ ನಿಮ್ಮ ಮಲಸ್ತಾಯಿ ಧೋರಣೆಯಿಂದ 4,000 ಕೋಟಿ ರೂಪಾಯಿ ಆಗಿತ್ತು ಅಂತ ನಾನು ಹೇಳಿದೆ ಹೇಳಿದ್ರೆ ರೈಲ್ವೆ ಇಲಾಖೆಯವರು ಕೇಳ್ತಾರ ತಪ್ಪ ಮಾಹಿತಿ ಕೊಡ್ತಾರೆ ಅಂತ ಹೇಳಿದ್ರು ನಿಮ್ಮದು ನಿಮ್ಮನ್ನ ಗಂಡಸ್ಥಾನ ಇದ್ದರೆ ನಿಮಗೆ ನೀವು ಏನ್ ಹೇಳಿದಾಗ ತಪ್ಪು ಹೇಳಿದಂತೆ ಬಂದು ನಮ್ಮಿದ್ರಿಗೆ ಹೇಳಿ 4,000 ಅಲ್ಲ 4,000ಕ್ಕಿಂತ ಹೆಚ್ಚಿನ ಹಣ ಬೇಕಾಗತ್ತೆ ಅವರು ಪೇಪರ್ ತಗೊಂಡು ಹಿಡಿದು ಅಲ್ಲಿ ಹೇಳಿಕೆ ಕೊಟ್ಟಾರ ಹೋರಾಟಕ್ಕೆ ಹಿನ್ನೆಲೆ ಮಾಡುವ ಕುತಂತ್ರ ಮತ್ತೊಂದು ಮಾಡಿತು ಕಾಮಗಾರಿ ಚಾಲನೆ ಇತ್ತು ಮುಂದಿನ ಕಾಮಗಾರಿಗಿನ ಪ್ರಗತಿಯಲ್ಲಿ ಇದೆಯೋ ದೇಶ ದಿನ ಬಂತು ಮೊದಲವಾಗಿ ರೈಲ್ವೆ ಕಾಮಗಾರಿ ನಡೆದೈತೆನಪ್ಪ ಇಲ್ಲ ಲೋಕಾಪುರದಾಗ ನಡೆದೈತ ಇಲ್ಲ ಸಂಪ್ರದಾಯ ಕೆಲಸ ನಡೆದೈತೆ ಅಂದ್ರೆ ಎಂಎಲ್ಎ ಅವರು ಇಲ್ಲ ಮತ್ತೆ ಬಲಾಟ್ಟಾಗಿಲ್ಲ ಪೇರ್ದಾಗಿಲ್ಲ ಎಲ್ಲಿ ಎಲ್ಲ ಕೆಲಸ ನಡೆದಿಲ್ಲ ಮತ್ತೆ ಕೆಲಸ ಪ್ರಗತಿಯಲ್ಲಿ ಕೋಟರ್ನ ಕೊಟ್ಟಾಗ ನೋಡಿರಲ್ಲ ಅದು ಕೆಲಸ ಪ್ರಗತಿ ಇದೆ ಅಂತ ಅದು ಕೆಲಸವೇ ಇಲ್ಲ ಪ್ರಗತಿಯಲ್ಲಿ ಇದೆ ಅಂತ ಅಂದ್ರೆ ಕೂಸ ಇಟ್ಟಿಲ್ಲ ಹೆಸರಿಟ್ಟರು ಅಂತ ಇಂಥ ಪರಿಸ್ಥಿತಿ ಮಾಡೋರು ಅಂದ್ರೆ ನಾ 4,000 ಕೋಟಿ ಇಲ್ಲ 1,500 ಕೋಟಿ ಅಂತ ಲೆಕ್ಕ ಕೊಟ್ಟಾರ ಉಚಿತ ಭೂಮಿ ಅಲ್ಲ ಉಚಿತ ಭೂಮಿ ಉಚಿತ ಭೂಮಿ ಅಂದ್ರೆ ಎಷ್ಟು 3,000 ಎಕರೆ ನಮ್ಮ ರೈತ ತನ್ನ ಬೆಳೆದು ತನ್ನ ಜೀವನ ಸಾಗಿಸುವಂತ ಪವಿತ್ರವಾದ ಫಲವತ್ತಾದ ಭೂಮಿಯನ್ನ ರೈಲ್ವೆ ಮಾರ್ಗ ಹಾಕಿ ನಮ್ಮ ಜನರಿಗೆ ಅನುಕೂಲವಾಗಲಿ ದಾನ ಮಾಡೋಣ ಅದು ರೊಕ್ಕವನ್ನು ಕೊಟ್ಟಿವು ನೀವು 1,500 ಲೆಕ್ಕ ಹೇಳ್ತೀರಿ ರೈಲ್ವೆದವರು ಸೆಂಟ್ರಲ್ ಗವರ್ಮೆಂಟ್ ಅವ್ರು ಹೇಳ್ತಾರೆ ಕುಟುಂಬದಿಂದ ಖಾಸಗಿ ಜಿಲ್ಲೆ ಒಳಗೆ ತಪ್ಪು ಹೇಳಿಕೆ ಕೊಡ್ತಾನೆ ತಪ್ಪಲ್ಲ ನೀ ತಪ್ಪ ನೀ ಮೋಸಗಾರ ನೀ ವಂಶಕ ನಿನ್ನ ಮೇಲೆ ಕೇಸ್ ಹಾಕ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಬಂದು ಹೇಳಾಕತ್ತೇನೆ ಯಾಕಂದ್ರೆ ಬಾ 4,000 ಕೋಟಿ ಎಷ್ಟಾಗತ್ತೆ ಹೆಂಗಾಗತ್ತ ನಾ ಹೇಳ್ತೇನೆ 3,000 ಕೋಟಿ ಜಮೀನಿಗೆ ರೊಕ್ಕ ಎಷ್ಟು ಬೇಕು ಕನಿಷ್ಠ 1,000 ಕೋಟಿ ಬೇಕು ಇದು 1,500 ನೀವು ಹೇಳಿ ನಾವು ಎಸ್ಟಿಮೇಟ್ ಏಟಾಗ್ತು 3,500 ಕಚ್ಚಿಡೋದು ಮಟ್ಟ ಕೆಲಸ ಮಾಡಿದ್ರೆ 800 ಕೋಟಿ ರೂಪಾಯಿ ಖರ್ಚು ಆಗಿತ್ತು 4,300 ಕೋಟಿ ಆಯ್ತು ನೀವು ಹೇಳ್ತೀರಿ ನಾ ತಪ್ಪು ಹೇಳ್ತೀನಿ ನೀವು ತಪ್ಪಾಗತ್ತೀರಿ ಜನರಿಗೆ ಮೋಸಿರಿ ಜನರಿಗೆ ಅದಿ ತಪ್ಪಿಸಕತ್ತೀರಿ ಆ ಕೆಲಸವನ್ನು ಬಿಡ್ರಿ ಆ ಕೆಲಸ ನೀವು ಬಿಡ್ರಿ ನಾ ಹೇಳಿದ ನೀವು ಕೆಲಸ ಮಾಡ್ರಿ ನಮ್ಮ ಜನರಿಗೆ ಅನುಕೂಲ ಆಗತ್ತ ನಮ್ಮ ಜನರಿಗೆ ರೈಲ್ವೆ ಸೌಲಭ್ಯ ಸಿಗತ್ತ ಮತ್ತ ನಿಮಗೂ ಫೈದೆ ಆಗತ್ತ ಇವ ಮಾರ್ಗ ಬಂದ್ರೆ ಮಾರ್ಗ ಮಧ್ಯದೊಳಗೆ 14 ಕೋಟಿ
ಸಿಮೆಂಟ್ ಫ್ಯಾಕ್ಟರಿ ಶುಗರ್ ಫ್ಯಾಕ್ಟರಿ ಆ ಕಬ್ಬಿನ ಆಗಿರು ಮತ್ತೆ ಹಣ್ಣು ಹಂಪಲ ಬೆಲ್ಲ ಇವೆಲ್ಲ ಖನಿಜ ಸಂಪತ್ತುಗಳನ್ನು ಎಕ್ಸ್ಪೋರ್ಟ್ ಆಗಿ ಹೋಗೋದು ಬರೋದು ಅವ್ರ ರೈತರಿಗೆ ಅನುಕೂಲ ಆಗತ್ತೆ ಸರ್ಕಾರಕ್ಕೆ ಫೈದಾ ಆಗತ್ತೆ ನೀವು ತಗೊಂಡ್ ತಗೊಂಡ್ ಹೋಗಿ ಕೊಡುವಾಗ ಅರ ನಿಂದಿಸಿ ಜನರಿಗೆ ವಂಚನೆ ಮಾಡ್ತಿರಲ್ಲ ಇದರಿಂದ ಅದನ್ನ ನೀವು ಕೆಲಸ ಮಾಡಿ ನಮ್ಗೆ ರೈಲ್ವೆ ಸೌಲಭ್ಯ ದೊರಕಿಸ್ಕೊಡ್ರಿ ಬಹಳ ಸಂತೋಷ ಎಲ್ಲರೂ ಮುತ್ತಪ್ಪನ ಕೋಮಾರ ಅವರು ಆಮ್ ಆದ್ಮಿ ಪಾರ್ಟಿ ಆ ಪಾರ್ಟಿ ಸಂಬಂಧ ತಿಳಿಯೋ ನಿಮಗೆ ಎಲ್ಲ ಪಾರ್ಟಿ ಅವರು ಯಾಕಂದ್ರೆ ಎಲ್ಲರಿಗೂ ಗೊತ್ತು ಯಾರು ಬಿಜೆಪಿಯವರಾದ ಬಿಟ್ಟರೆ ಕಾಂಗ್ರೆಸ್ ಅಡ್ಡಾಡಿದ್ರು ಕಾಂಗ್ರೆಸ್ ಅಡ್ಡಾಡ್ತಾರೆ ಬಿಜೆಪಿನವರು ಆಮ್ ಆದ್ಮಿ ಪಕ್ಷ ರೈತರು ಅಡ್ಡಾಡ್ತಾರೆ ಕೂಲಿ ಕಾರ್ಮಿಕರು ಆಮೇಲೆ ವಿದ್ಯಾರ್ಥಿಗಳು ವಕೀಲರು ಜಡ್ಜರು ಮುದುಕರು ಸಣ್ಣಗಳು ಹೆಣ್ಮಕ್ಕಳು ಎಲ್ಲರೂ ಅಡ್ಡಾಡ್ತಾರೆ ಅದರ ಎಲ್ಲ ಸೌಲಭ್ಯ ಅವರ ಜೊತೆ ಎಲ್ಲರೂ ಬೆಂಬಲ ಕೊಡಬೇಕು ಪಕ್ಷಾತೀತವಾಗಿ ಅದಕ್ಕೆ ಆಮ್ ಆದ್ಮಿ ಪಕ್ಷದಿಂದನೂ ಕೂಡ ಇವತ್ತು ಬೆಂಬಲ ಸಿಕ್ಕೈತಿ ಆ ಒಂದು ಪಕ್ಷಕ್ಕೂ ಧನ್ಯವಾದಗಳನ್ನು ಹೇಳ್ತು ಅದರಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಬಂದಿದ್ರು ಅವ್ರಿಗೂ ನಾವು ಧನ್ಯವಾದ ಅವರು ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಮತ್ತೆ ಹೋರಾಟ ಸಮಿತಿ ನಮ್ಮ ಸತೀಶ್ ಬಂಡೇಟರ್ ಅವರ ನೇತೃತ್ವ ನಡೆದೈತಿ ಮುಂದೆ ಇಷ್ಟ ಹೋರಾಟ ಇಲ್ಲಿದ್ದು ಗಾಡಿ ಮೇಲೆ ಹಳ್ಳಿ ಬಂದ ಮೇಲೆ ಅವ್ರಿಗೂ ಹೋರಾಟ ಐತಿ ಗಾಡಿ ಬಂತಂದ್ರೆ ಹೆಚ್ಚಿನ ರೈಲ್ವೆ ಬೇಕು ಜನರಿಗೆ ಹೆಚ್ಚಿನ ಸೌಕರ್ಯ ಬೇಕು ಇವೆಲ್ಲ ಹೋರಾಟ ಅದಾವ ಅದಕ್ಕೆ ಇದು ಶಕ್ತಿ ತುಂಬಿ ಒಂದು ಒಳ್ಳೆ ಸಮಿತಿ ಮಾಡಿ ಜನರಿಗೆ ಅನುಕೂಲ ಆಗುವಂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಪ್ರಾಮಾಣಿಕ ಹೋರಾಟ ಮಾಡುವುದೇ ಹೋರಾಟ ಸಮಿತಿಯ ಮೂಲ ಉದ್ದೇಶ ಆ ಉದ್ದೇಶವನ್ನು ಈಡಿಸುವಲ್ಲಿ ನಮ್ಮ ಮುಗೋ ತಾಲೂಕಿನ ಎಲ್ಲ ಹೋರಾಟಗಾರರು ಶ್ರಮಿಸಿದೆ ಅಂತ ಹೇಳಿ ಹಾರಿಸುತ್ತಾ ಒಂದು 5-10 ನಿಮಿಷ ಪೊಲೀಸ್ ಹೋರಾಟ ಗೊತ್ತಿಲ್ಲ ಅವರು ಇದ್ರೆ ಅದೇ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ನಾವು ನಿಂದಿಸಿ ನಮ್ಮ ನಮ್ಮ ಹೆಸರು ಜಯ ಭಜರಂಗೋಲಿ ಅಂತ ಇದಕ್ಕೆ ಹೋಗ್ಬಿಡ್ತೀವಿ ನಾವು ನಮ್ಮ ನಡೆ ಕುರ್ಚಿ ಕಡೆ ಈಗ ಸತ್ತ ಜಮಖಂಡಿ ಕಡೆ ಅದಕ್ಕೆ ಒಂದು 10 ನಿಮಿಷ ಎಲ್ಲ ಪೊಲೀಸರು ಸಹಕರಿಸಬೇಕು ಒಂದು 10 ನಿಮಿಷ ನಾವು ನಿಲ್ಲಿಸಿ ಎಲ್ಲರೂ ತಮ್ಮ ತಮ್ಮ ಮತ್ತೆ ಯಾರು ಮಾತಾಡಬೇಕು ಮತ್ತಪ್ಪ ಹಾ ಒಂದ್ ನಿಮಿಷ ಹೌದಾ ಈಗ ನಮ್ಮ ಮುತ್ತಪ್ಪನ ಕುಮಾರ್ ಅವರು ಉದ್ದೇಶಿಸಿ ರೋಡ್ ಬಂದು ಬಂದು ಹಣ ಸಾರ್ವಜನಿಕರ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆ ಆಗತ್ತ ಆ ನಿಟ್ಟಿನ ನಾನು ಸರ್ಕಾರಗಳ ಮೇಲೆ ಒತ್ತಡ ತರುವ ನಿಟ್ಟಿನೊಳಗ ನಮಗೆಲ್ಲ ಗೊತ್ತೈತಿ ಇದು ಮೊದಲು ನಾವು ಸತ್ಯಾಗ್ರಹ ಮಾಡಿದ್ವಿ ಆಮೇಲೆ ಭತ್ತ ಚಳವಳಿ ಕೂಡ ನಾವು ಇಲ್ಲಿ ಮಾಡಿದ್ವಿ ಆ ನಿಟ್ಟಿನೊಳಗೆ ನಾವು ಈಗ ಮತ್ತೊಂದು ಬೇರೆ ರೀತಿಯ ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ತಟ್ಟಿ ಅನ್ನೋ ಉದ್ದೇಶದಿಂದ ಅರೆಬತ್ತನೆಯಾಗಿ ಬಾಗಲಕೋಟೆ ನಗರದಿಂದ 11ನೇ ತಾರೀಕಿಗೆ ನಾನು ಒಂದು ನನ್ನ ಬಟ್ಟೆಯನ್ನು ಬಿಟ್ಟುಕೊಂಡು 165 ಕಿಲೋಮೀಟರ್ ಅರೆಬತ್ತಲೆಯಾಗಿ ಬಾಗಲಕೋಟೆಯಿಂದ ಕುಟ್ಕಿ ರೈಲು ಮಾರ್ಗಕ್ಕೆ ಒಳಪಡುವ ಲೋಕಾಪುರ್ ಕಲಾಪ್ಕಿ ಮುದೋಳ್ ರಬಕೈ ಬಲಾಟಿ ಜಮಖಂಡಿ ಕೇರ್ಲಾ ಹಾವೇರಿ ಮತ್ತು ಕುರ್ಚಿ ನಗರಗಳಲ್ಲಿ ಈ ಯಾತ್ರೆಯನ್ನು ಕುರ್ಚಿ ನಗರದಲ್ಲಿ ಮುಕ್ತಾಯಗೊಳ್ತೈತಿ ಆ ನಿಟ್ಟಿನಾಗ ನಾವು ಸುಮಂಗ ಏನು ಹೇಳ್ತಾನೆ ಅಂತ ಹೇಳಿ ಕೇಳಿ ಹೋಗುವಂತದ್ದಲ್ಲ ನೀವೆಲ್ಲರೂ ಈ ಯಾತ್ರೆಯೊಳಗೆ ಪಾಲ್ಗೊಂಡು ಜನರ ನಮಗೆ ಅವಶ್ಯಕತೆ ಇದ್ದಪ್ಪ ನೀವು ಮಾಡಲಿಲ್ಲ ಅಂದ್ರೆ ನಾವು ನಿಮಗೆ ಬಿಡಂಗಿಲ್ಲ ಅನ್ನುವಂತ ಸಂದೇಶವನ್ನು ಸರ್ಕಾರಕ್ಕೆ ಕಳಿಸಬೇಕಾಗಿತ್ತು ಬಂಧುಗಳೇ ನೀವು ಪ್ರೇಕ್ಷಕರಾಗಿ ನಿಂತರ ಪ್ರೇಕ್ಷಕರಾಗಿ ನೋಡಿದ್ರೆ ಕೆಲಸ ಆಗಂಗಿಲ್ಲ ನೀವು ಈ ಹೋರಾಟಕ್ಕೆ ಸಾಥ್ ಕೊಡಬೇಕು ನಂದು ಏನು ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ ನಾ ಯಾವ ಪಾರ್ಟಿ ಪಕ್ಷದ ವತಿಯಿಂದ ನಾ ಇಲ್ಲಿ ಬಂದಿಲ್ಲ ನಾ ಸಾರ್ವಜನಿಕರ ಪರವಾಗಿ ಬಂದಿಲ್ಲ